ಈಶ್ವರನು ಐಶ್ವರ್ಯ ಪ್ರದಾತನು. ಪರಮೇಶ್ವರನಿಗೆ ಮನಸಾವಾಚ ಕರ್ಮೇಣ ಪೂಜಿಸಿಕೊಂಡು ನಮ್ಮ ಇಷ್ಟಾರ್ಥಗಳನ್ನ ಅರುಹಿದಲ್ಲಿ ಸಮಸ್ತ ಕೋರಿಕೆಗಳನ್ನ ಈಡೇರಿಸುವಾತ. ಆತನಿಗೆ ಭಕ್ತಿ ಶ್ರದ್ಧೆಗಳಿಂದ ಕೇವಲ ಶಿವ ಪಂಚಾಕ್ಷರಿ ಜಪದಿಂದ ಪೂಜಿಸಿಕೊಂಡರೆ ಪರಮಾನಂದ ಭರಿತನಾಗಿ ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸುತ್ತಾನೆ. ಪ್ರತಿ ತಿಂಗಳು ಬರುವ ಮಾಸ ಶಿವರಾತ್ರಿ ಕೂಡ ಪರಮೇಶ್ವರನ ಆರಾಧನೆಗೆ ಪ್ರಶಸ್ತವಾದ ದಿನ. ಇನ್ನು ಪ್ರತಿ ಸೋಮವಾರವೂ ಕೂಡ ಈಶ್ವರನ ವಾರವೆಂದು ಪರಮೇಶ್ವರನಿಗೆ ಪೂಜೆಯನ್ನ ಮಾಡಿಕೊಳ್ಳುತ್ತಾರೆ ಭಕ್ತ ವೃಂದ. ಇನ್ನು ಈ ಪ್ರಪಂಚವೆಲ್ಲ ಶಿವಮಯ. ಲಯಕಾರಕನಾದ ಪರಮೇಶ್ವರನು ತನ್ನ ಲಯದಿಂದ ಪ್ರಪಂಚವನ್ನ ಸಮಸ್ಥಿತಿಯಲ್ಲಿ ಸಮತುಲ್ಯದಲ್ಲಿ ಇಡುತ್ತಾನೆ. ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಪರಮೇಶ್ವರನು ಇದ್ದಾನೆ ಎಂದು ಭಾವಿಸುತ್ತಾ ನಾವು ಕರ್ಮಗಳನ್ನು ಆಚರಿಸಬೇಕು. ಮಹಾಶಿವರಾತ್ರಿ ಪರಮ ಪವಿತ್ರವಾದಂತಹ ಪರ್ವ. ಆ ದಿನ ಪರಮೇಶ್ವರನನ್ನ ಬೋಳಾ ಶಂಕರನನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡ್ರೆ ಸಾಕು, ಸಕಲ ಪುಣ್ಯ ಪುರುಷಾರ್ಥಗಳು ಒದಗಿ ಬರುತ್ತವೆ. ಇನ್ನು ಮುಖ್ಯವಾಗಿ ಪರಮೇಶ್ವರನ ಪೂಜೆಗೆ ಕಾರ್ತಿಕ ಮಾಸ, ಶ್ರಾವಣ ಮಾಸ, ಮಾರ್ಗಶಿರ ಮಾಸ ಪ್ರಶಸ್ತ ಮಾಸಗಳು ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ಸಾಕಷ್ಟು ಸಕಲ ಶುಭ ಕಾರ್ಯಗಳು ಜರುಗುತ್ತವೆ. ಆದ್ದರಿಂದ ಪರಮ ಪವಿತ್ರವಾದಂತಹ ಶಿವರಾತ್ರಿ ಕೂಡ ಈ ಮಾಘ ಮಾಸದಲ್ಲಿ ಬರುತ್ತದೆ. ಇನ್ನು ಈ ದಿನ ಪರಮೇಶ್ವರನ ಪೂಜಾ ಕೈಂಕರ್ಯದಲ್ಲಿ ಉಪವಾಸಾದಿಗಳನ್ನ ಆಚರಿಸಿಕೊಂಡು ರಾತ್ರಿ ಜಾಗರಣೆಯನ್ನ ಮಾಡ್ತಾರೆ. ಇನ್ನು ಲಿಂಗೋದ್ಭವ ಕಾಲದಲ್ಲಿ ಅಭಿಷೇಕಾದಿಗಳನ್ನ ಮಾಡಿಕೊಂಡು ಪರಮಾನಂದ ಭರಿತರಾಗಿ ಪರಮೇಶ್ವರನಲ್ಲಿ ಮಮೇಕವಾಗಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ಇನ್ನು ಈ ಶಿವರಾತ್ರಿಯ ದಿನ ಪ್ರತಿಯೊಬ್ಬರು ಮಾಡಬೇಕಾದ ಒಂದು ಕಡ್ಡಾಯವಾದ ಕೆಲಸವಿದೆ, ಅದೇನು ಅಂತೀರಾ? ಪ್ರತಿಯೊಬ್ಬರ ಮನೆಯಲ್ಲಿ ಲಿಂಗ ಇರುತ್ತೆ, ಇಲ್ಲವೇ ಈಶ್ವರನ ಚಿತ್ರಪಟ ಇದ್ದೇ ಇರುತ್ತೆ. ಆದರೆ ಶಿವರಾತ್ರಿಯ ದಿನ ನೀವು ಪರಮೇಶ್ವರನ ಪರಿವಾರದ ಚಿತ್ರಪಟವನ್ನ ಇಟ್ಟುಕೊಂಡು, ಅಂದ್ರೆ ಎಲ್ಲಿ ಪರಮೇಶ್ವರ, ಪಾರ್ವತಿ, ಸುಬ್ರಹ್ಮಣ್ಯ, ಗಣಪತಿ ಹೀಗೆ ಸಮಸ್ತ ಕುಟುಂಬವು ಇರುವಂತಹ ಚಿತ್ರಪಟವನ್ನ ಶಿವರಾತ್ರಿಯ ದಿನ ತಂದು ಪೂಜೆ ಮಾಡಿಕೊಳ್ಳೋದ್ರಿಂದ ಸಕಲ ಸನ್ಮಂಗಳಗಳು ಉಂಟಾಗುತ್ತವೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಇದ್ದೇ ಇರುತ್ತೆ. ಆದರೆ ಹೀಗೆ ಪರಿವಾರದ ಚಿತ್ರಪಟವನ್ನ ತಂದುಕೊಂಡು ಪೂಜಿಸಿಕೊಳ್ಳೋದ್ರಿಂದ ಸನ್ಮಂಗಳಗಳು ಉಂಟಾಗುತ್ತವೆ ಎಂದು ಪಂಡಿತೋತ್ತಮರು ಹೇಳುತ್ತಿದ್ದಾರೆ. ಈ ಚಿತ್ರಪಟಕ್ಕೆ ಸಕಲ ಷೋಡಶೋಪಚಾರ ಪೂಜೆಗಳನ್ನ ಮಾಡಿಕೊಂಡು ಸುಗಂಧ ದ್ರವ್ಯಾದಿಗಳನ್ನ ಅರ್ಪಿಸಿಕೊಂಡು ಪ್ರತಿನಿತ್ಯ ನಾವು ಹೇಗೆ ಪೂಜಿಸಿಕೊಳ್ತೀವೋ ಹಾಗೆ ಪೂಜಿಸಬೇಕು. ಪರಮೇಶ್ವರನ ಪಂಚಾಕ್ಷರಿ ಮಂತ್ರವನ್ನ ಜಪಿಸಿಕೊಳ್ಳುತ್ತಾ, ಶಿವಾಷ್ಟೋತ್ತರವನ್ನ ಮಾಡಿಕೊಳ್ಳುತ್ತಾ, ಲಿಂಗಾಷ್ಟವನ್ನ ಪಠಿಸಿಕೊಳ್ಳುತ್ತಾ ಪರಮೇಶ್ವರನಿಗೆ ಇಷ್ಟವಾದ ಹಣ್ಣು, ಹೂವು, ಪತ್ರಿಗಳನ್ನು ಇಟ್ಟು ಪೂಜಿಸಿಕೊಳ್ಳಬೇಕು. ಹಸುವಿನ ತುಪ್ಪದ ದೀಪವನ್ನ ಮುಡಿಸಬೇಕು. ತಪ್ಪದೆ ಬಿಲ್ ಪತ್ರಿಗಳನ್ನ ಏರಿಸಿ ಪ್ರಾರ್ಥಿಸಿಕೊಳ್ಳಬೇಕು. ಹೀಗೆ ಈಶ್ವರನನ್ನ ಪರಮ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡ್ರೆ ಐಶ್ವರ್ಯ ಕಾರಕನಾಗಿ ಅಷ್ಟ ಐಶ್ವರ್ಯಗಳನ್ನ ನೀಡುತ್ತಾನೆ ಎಂದು ಹೇಳಲಾಗುತ್ತದೆ. ಪರಮ ದಯಾಳುವಾದ ಪರಮೇಶ್ವರನು ಭಕ್ತರ ಅಭೀಷ್ಟಗಳನ್ನ ನೆರವೇರಿಸಲು ಒಂದು ಕಾಲಲ್ಲಿ ನಿಂತಿರುತ್ತಾನೆ. ಯಾರು ತನ್ನನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಳ್ಳುತ್ತಾರೋ ಅವರಿಗೆ ತಕ್ಷಣವೇ ಅನುಗ್ರಹಿಸಿ ಕಾಪಾಡುವವನೇ ಪರಮ ದಯಾಳುವಾದ ಪರಮೇಶ್ವರ. ಹೀಗೆ ಶಿವರಾತ್ರಿಯ ದಿನ ನಮಗೆ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ಆಗ್ಬೇಕು ಅಂದ್ರೆ ಈ ಚಿತ್ರಪಟವನ್ನ ತಂದು ಮನೆಯಲ್ಲಿಟ್ಟು ಪೂಜಿಸಿಕೊಳ್ಳೋದ್ರಿಂದ ಅನಂತ ಲಾಭಗಳನ್ನ ಪಡೆಯಬಹುದು ಎಂದು ಹಿರಿಯರು ಹೇಳುವುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.